ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಶುಭಾಶಯಗಳು ನಾವು ಈ ಶುಭ ದಿನದಂದು ನಮ್ಮ ಶಿಕ್ಷಣ ಸಂಸ್ಥೆ ಪ್ರಸ್ತುತಪಡಿಸುತ್ತಿರುವ ಪರಿಷ್ಕೃತ ಮೂರನೇ ಮುದ್ರಣವಾದ ಸಮಗ್ರ ಸಾಮಾನ್ಯ ಅಧ್ಯಯನ ಹೊತ್ತಿಗೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಅತ್ಯಂತ ಉತ್ಸುಕರಾಗಿದ್ದೇವೆ ಈ ಹೊತ್ತಿಗೆಯು ಐ ಎ ಎಸ್ ಕೆ ಎ ಎಸ್ ಪೊಲೀಸ್ ಹಾಗೂ ಕೆಪಿ ನಡೆಸುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ ಈ ಪುಸ್ತಕದಲ್ಲಿ ಇತಿಹಾಸ ಸಂವಿಧಾನ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ವಿಜ್ಞಾನ ತಂತ್ರಜ್ಞಾನ ಮೆಂಟಲ್ ಎಬಿಲಿಟಿ ಸಾಮಾನ್ಯ ಜ್ಞಾನ ಗಣಕಯಂತ್ರ ಬಜೆಟ್ ಹಾಗೂ ಇತರ ವಿಷಯಗಳನ್ನು ಕೂಡ ಕವರ್ ಮಾಡಿದ್ದೇವೆ ಈ ಪುಸ್ತಕದ ಪ್ರಧಾನ ಸಂಪಾದಕರು ಸಂತೋಷ್ ಎಸ್ ಕಾಮಗೌಡ ಸರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಕೆ ಎ ಎಸ್ ಈ ಪುಸ್ತಕದ ಸಂಪಾದಕರು ಡಾಕ್ಟರ್ ಶಿವರಾಜ್ ಕಬ್ಬೂರ್ ಸರ್ ಸಂಸ್ಥಾಪಕರು ನಿರ್ದೇಶಕರು ವಿನ್ನರ್ಸ್ ಸಮೂಹ ಸಂಸ್ಥೆಗಳು ದಾವಣಗೆರೆ ಇನ್ನು ನಮ್ಮ ವಿನ್ನರ್ಸ್ ಸಂಸ್ಥೆಯ ಕಿರುಪರಿಚಯವನ್ನು ನೋಡೋದಾದರೆ ವಿನ್ನರ್ಸ್ ಕರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭವಾಗಿಬಿಟ್ಟು ಡಾಕ್ಟರ್ ಶಿವರಾಜ್ ಕಬ್ಬೂರ್ ಸರ್ ಇವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಎಂಟರಿಂದ ಕರ್ನಾಟಕದ ಯಶಸ್ವಿ ತರಬೇತಿ ಸಂಸ್ಥೆಗೆ ಕಳೆದ ಹದಿನಾಲ್ಕು ವರ್ಷಗಳಿಂದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದೆ ರಾಜ್ಯದ ಅನೇಕ ಸ್ಪರ್ಧಾರ್ಥಿಗಳಿಗೆ ತಮ್ಮ ಸ್ಪರ್ಧಾತ್ಮಕ ಗುರಿಯನ್ನು ಮುಟ್ಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಕಳೆದ ಹದಿನಾಲ್ಕು ವರ್ಷಗಳ ಅನುಭವವನ್ನು ತೆಗೆದುಕೊಂಡುಬಿಟ್ಟು ನಾವು ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಈ ಪುಸ್ತಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಇನ್ನು ಈ ಪುಸ್ತಕದ ಬಗ್ಗೆ ಪ್ರಧಾನ ಸಂಪಾದಕರಾದ ಸಂತೋಷ್ ಎಸ್ ಕಾಮಗೌಡ ಸರ್ ಅವರ ಮಾತಿನಲ್ಲಿ ಹೇಳೋದಾದರೆ ಈ ಕೃತಿಯು ಆಲ್ ಇನ್ ಒನ್ ಹೊತ್ತಿಗೆಯಾಗಿದ್ದು ಐ ಎ ಎಸ್ ಕೆ ಎ ಎಸ್ ಪಿ ಎಸ್ ಐ ಪಿ ಒ ಸಬ್ ರಿಜಿಸ್ಟ್ರಾರ್ ಎಫ್ ಟಿ ಎಸ್ ಟಿ ಎ ಹಾಗೂ ಮುಂತಾದ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುತ್ತದೆ ಈ ಕೃತಿಯ ವಿಶೇಷತೆಗಳು ಏನೆಂದರೆ ಪರೀಕ್ಷಾ ತಯಾರಿಗೆ ಮಾರ್ಗದರ್ಶನ ಪರಿಕಲ್ಪನೆಯನ್ನು ನೀಡಲಾಗಿದೆ ಪ್ರಚಲಿತವಾಗಿರುವ ಅಂಕಿ ಅಂಶಗಳ ಬಳಕೆಯನ್ನು ಈ ಪುಸ್ತಕದಲ್ಲಿ ಮಾಡಲಾಗಿದೆ ಅನಗತ್ಯ ವಿವರಣೆಯನ್ನು ನಡೆದೆ ಅಗತ್ಯವಾದ ಮಾಹಿತಿಯನ್ನು ವಸ್ತುನಿಷ್ಠವಾಗಿ ಇದರಲ್ಲಿ ನೀಡಲಾಗಿದೆ ಇದು ನೋಟ್ಸ್ ಮಾದರಿಯ ಹೊತ್ತಿಗೆಯಾಗಿದ್ದು ಈ ಪುಸ್ತಕವನ್ನು ಓದಿಬಿಟ್ಟು ನೀವು ಪುನಃ ನೋಟ್ಸ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಈ ಪುಸ್ತಕದಲ್ಲಿ ನಿಮಗೆ ನೆನಪಿಟ್ಟುಕೊಳ್ಳಲು ಅನುಕೂಲವಾಗುವಂತೆ ಕೆಲವೊಂದು ಸೂತ್ರಗಳನ್ನು ಕೊಡಲಾಗಿದೆ ಇತ್ತೀಚಿನ ಮಹತ್ವದ ಘಟನೆಯ ಮಾಹಿತಿಯನ್ನು ಕೂಡ ಇದರಲ್ಲಿ ನೀಡಲಾಗಿದೆ ಈ ಪುಸ್ತಕದಲ್ಲಿ ಮೊದಲ ಕೆಲವು ಪುಟಗಳಲ್ಲಿ ತಮಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮವನ್ನು ನೀಡಲಾಗಿದೆ ಇಲ್ಲಿ ನೋಡ್ಬೋದು ನೀವು ಐ ಎ ಎಸ್ಗೆ ಇರುವಂಥ ಪಠ್ಯಕ್ರಮವನ್ನು ಇಲ್ಲಿ ನೀಡಲಾಗಿದೆ ನಂತರ ಕೆ ಎ ಎಸ್ ಪರೀಕ್ಷೆಗೆ ನಂತರ ಪಿ ಎಸ್ ಐ ಐ ಬಿ ಪಿ ಎಸ್ ಈ ರೀತಿಯಾದಂಥ ಹಲವಾರು ಪರೀಕ್ಷೆಗಳಿಗೆ ನಿಮಗೆ ಉಪಯುಕ್ತವಾಗುವಂತೆ ಅದರ ಸಿಲೆಬಸ್ ಹಾಗೂ ಪರೀಕ್ಷೆಯ ಮಾದರಿಯನ್ನು ಕೂಡ ನಾವು ನೀಡಿದ್ದೇವೆ ಇದರ ಜೊತೆಗೇನೆ ರೆಫರೆನ್ಸ್ ಬುಕ್ ಲಿಸ್ಟನ್ನು ಕನ್ನಡದಲ್ಲಿ ನೀಡಿದ್ದೇವೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷ್ ಪುಸ್ತಕಗಳ ಹೆಸರುಗಳನ್ನು ಕೂಡ ನೀಡಿದ್ದೇವೆ ಈ ಪುಸ್ತಕದಲ್ಲಿ ವಿಷಯಸೂಚಿಗಳು ನೋಡೋದಾದರೆ ಇತಿಹಾಸ ಭಾರತದ ಸಂವಿಧಾನ ಭೂಗೋಳಶಾಸ್ತ್ರ ಭಾರತದ ಆರ್ಥಿಕ ವ್ಯವಸ್ಥೆ ವಿಜ್ಞಾನ ತಂತ್ರಜ್ಞಾನ ಮಾನಸಿಕ ಸಾಮರ್ಥ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಪ್ರಬಂಧ ಸಾರಾಂಶ ಭಾಷಾಂತರ ಗಣಕಯಂತ್ರ ಈ ರೀತಿಯಾದಂಥ ಎಲ್ಲ ವಿಷಯಗಳನ್ನು ನಾವು ಇದರಲ್ಲಿ ಕವರ್ ಮಾಡಿದ್ದೇವೆ ಇನ್ನು ಪರಿವಿಡಿಯನ್ನು ನೋಡೋದಾದರೆ ಇತಿಹಾಸ ಇತಿಹಾಸದಲ್ಲಿ ಪ್ರಪಂಚದ ಇತಿಹಾಸ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಇದರ ಜೊತೆಗೆ ಕರ್ನಾಟಕಕ್ಕೆ ರಿಲೇಟೆಡ್ ಕರ್ನಾಟಕದ ಇತಿಹಾಸವನ್ನು ಕೂಡ ನೀಡಿದ್ದೇವೆ ನಂತರ ಭಾರತದ ಸಂವಿಧಾನ ಪ್ರಾಕೃತಿಕ ಭೂಗೋಳಶಾಸ್ತ್ರ ಭಾರತದ ಭೂಗೋಳಶಾಸ್ತ್ರ ಕರ್ನಾಟಕ ಭೂಗೋಳಶಾಸ್ತ್ರ ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿ ಭಾರತದ ಆರ್ಥಿಕ ವ್ಯವಸ್ಥೆ ಇನ್ನು ವಿಜ್ಞಾನದ ವಿಷಯವನ್ನು ತೆಗೆದುಕೊಳ್ಳೋದಾದರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರವನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೇವೆ ಇದರ ಜೊತೆಗೆ ತಂತ್ರಜ್ಞಾನ ಮಾನಸಿಕ ಸಾಮರ್ಥ್ಯ ಸಾಮಾನ್ಯ ದಾನ ಅಂದರೆ ಪ್ರಪಂಚಕ್ಕೆ ರಿಲೇಟೆಡು ಮತ್ತು ನಮ್ಮ ಭಾರತ ಕರ್ನಾಟಕಕ್ಕೆ ರಿಲೇಟೆಡ್ ನಿಮಗೆ ಜಿ ಕೆ ಎ ಅನ್ನ ಫ್ಯಾಕ್ಟ್ಸ್ಗಳನ್ನು ನೀಡಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇತ್ತೀಚಿನ ಯೋಜನೆಗಳನ್ನು ಕೂಡ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ನಿಮಗೆ ಪಿ ಎಸ್ ಐ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತೆ ಪ್ರಬಂಧ ಸಾರಾಂಶ ಹಾಗೂ ಭಾಷಾಂತರವನ್ನು ಕೂಡ ನಾವು ಇದರಲ್ಲಿ ನೀಡಿದ್ದೇವೆ ಈ ಪುಸ್ತಕದ ಒಟ್ಟು ಪುಟಗಳ ಸಂಖ್ಯೆ ಏಳ್ನೂರ ತೊಂಬತ್ತೆರಡು ಇದರ ಬೆಲೆ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಈ ಪುಸ್ತಕವನ್ನು ನೀವು ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದುಬಿಟ್ಟು ಪಡೆಯೋದಾದರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹಾಗಾದರೆ ಎಷ್ಟಾಗುತ್ತೆ ನೂರ ಐವತ್ತು ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ ಏಳ್ನೂರ ನಲವತ್ತೊಂಬತ್ತು ರೂಪಾಯಿ ಪುಸ್ತಕ ಕೇವಲ ಆರುನೂರು ರೂಪಾಯಿಗೆ ಸಿಗುತ್ತೆ ಈ ಪುಸ್ತಕವನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ಅಂಚೆಯ ಮೂಲಕ ಕೂಡ ಪಡೆಯಬೋದು ಈ ಅಂಚೆ ವೆಚ್ಚ ಸಂಪೂರ್ಣ ಉಚಿತವಾಗಿರ್ತದೆ ಈ ಪುಸ್ತಕವನ್ನು ಪಡೆದುಕೊಳ್ಳಲು ನೀವು ಕೆಳಗಿನ ನಂಬರ್ಗಳಿಗೆ ಇಲ್ಲಿ ಮೂರು ನಂಬರ್ಗಳನ್ನು ಕೊಟ್ಟಿದ್ದೇವೆ ಈ ನಂಬರ್ಗಳಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಈ ಪುಸ್ತಕ ನಿಮಗೆ ಉಪಯುಕ್ತ ಅನಿಸಿದರೆ ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಾಗ್ತಿದಾರೋ ಅವರಿಗೆ ಶೇರ್ ಮಾಡಿ ಧನ್ಯವಾದಗಳು